ಇವತ್ತು ಗೋಕಾಕ್ ಜಲಪಾತ ಏನಿದೆ ಅದರ ಹತ್ರ ಜನ ಏನು ಮೋಜು ಮಸ್ತಿ ಮಾಡ್ಕೊಂಡು ಸೆಲ್ಫಿ ಮಾಡ್ಕೊತಾ ಇದ್ರು ಪಬ್ಲಿಕ್ ಟಿವಿ ಇದನ್ನು ವರದಿ ಮಾಡಿತ್ತು. ಈಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆಯಂತೆ, ಸೆಲ್ಫಿ ಫೋಟೋ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ತುಂಬ ಡೇಂಜರ್ ಇದು. ನಾವು ಇದನ್ನು ಸುದ್ದಿ ಮಾಡಿದ ನಂತರ ಈಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ. ಮೊದಲೇ ಮಳೆ, ಕೃಷ್ಣಾ ನದಿಯ ಆರ್ಭಟ, ಅದರ ನಡುವೆ ಮೈದುಂಬಿ ಹರಿತಾ ಇರೋ ಗೋಕಾಕ್ ಫಾಲ್ಸ್, ಅದನ್ನು ನೋಡಕ್ಕೆ ಬಂದ ಜನ ಅಪಾಯವನ್ನು ಲೆಕ್ಕಿಸದೆ ಅವ್ರಿಗೇನೆಂದರೆ ಒಳ್ಳೆ ಫೋಟೋ ಸಿಗಬೇಕು, ಒಳ್ಳೆ ರೀಲ್ಸ್ ಮಾಡಬೇಕು, ಅದನ್ನು ಅವರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು, ಅವ್ರಿಗೆ ಲೈಕ್ಸು ವ್ಯೂಸು ಎಲ್ಲ ಬರಬೇಕು ಇಷ್ಟೇ. ಅದಕ್ಕೋಸ್ಕರ ಯಾವ ರಿಸ್ಕ್ ಬೇಕಾದರೂ ತಗೊಳಕ್ಕೆ ರೆಡಿಯಾಗಿದ್ದರು. ಈ ಸುದ್ದಿ ಪ್ರಸಾರ ಮಾಡಿದ ಮೇಲೆ ಈಗ ಜಿಲ್ಲಾಡಳಿತ ಏನೋ ಎಚ್ಚೆತ್ಕೊಂಡು ಈಗ ಸ್ವಲ್ಪ ಕಡಿವಾಣ ಹಾಕಿದ್ದಾರಂತೆ.